ಮತ್ತು ಹರ್ಷನ ಬಗ್ಗೆ ಭಾರಿ ಹೇಳಿದಾರೆ ಪಾಪ ದುಡಿದಂಥ ಹುಡುಗ. ಇವತ್ತು ಈಶ್ವರಪ್ಪನವರು ಎಲೆಕ್ಷನ್ ಏನು ನಿಲ್ಲಾರದೆ ಹರ್ಷನ್ ತಂಗಿಗೆ ಅಷ್ಟಿಗೆ ಟಿಕೆಟನ್ನು ಈಶ್ವರಪ್ಪ ಅಂದು ಕೊಟ್ಟರೆ ನಾವು ಕೂಡ ಕ್ಯಾಂಡಿಡೇಟ್ ಹಾಕಿದೆ ಹರ್ಷನ್ ತಂಗಿಗೆ ಎಮ್ ಎಲ್ ಎ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ರೆ ಅದು ನಿಜವಾದ ಗೌರವ ಕೊಟ್ಟಂಗೆ ಆಗುತ್ತೆ. ಹಿಂದೂ ಸಂಸ್ಕೃತಿ ದುಡ್ದಿರ್ತಕ್ಕಂಥ ಸಂತೋಷ. ನಾನು ಕೂಡ ಹೇಳ್ತೀನಿ ಯಾರು ಕ್ಯಾಂಡಿಡೇಟ್ ಹಾಕಬಾರ್ದು. ಆಮೇಲೆ ಯಡಿಯೂರಪ್ಪನ ಮಗನು ಕೂಡ ಎಂ ಪಿ ನಿಲ್ಲ ಬದಲು ಹರ್ಷನ್ ತಾಯಿನ ಎಂ ಪಿಗೆ ನಿಲ್ಲಿಸ್ಬೇಕು. ನಮ್ಮ ಜಿಲ್ಲೆ ಮಲೆನಾಡು ಈ ದೊಡ್ಡ ತ್ಯಾಗವನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಂಡೋರ ಮಕ್ಕಳೇ ಬಾವಿ ದಬ್ಬಿ ಆಳ ನೋಡೋ ಮುಂಡೆ ಮಕ್ಕಳ ನೀವು ಇವತ್ತು ಸಂತಾಪ ಸೂಚಿಸ್ತಾ ಇದ್ದೀರಿ. ಯಾರಾದರೂ ಈ ರಾಜ್ಯದಲ್ಲಿ ಒಬ್ಬ ದೊಡ್ಡ ಲೀಡ್ರ್ ಮಗ ಗಲಾಟೆಯಲ್ಲಿ ಸತ್ತಿದಾನ 26 ವರ್ಷ ಹರ್ಷನಿಗೆ ಪಾಪ ಹಸಿರು ಶಾಲೆ ಹಾಕ್ಕೊಂಡು ಕಾವಿ ಶಾಲೆ ಹಾಕ್ಕೊಂಡು ತನ್ನ ಪ್ರಾಣ ಕೊಟ್ಟ. 26 ವರ್ಷದ ತೇಜಸ್ವಿ ಪಾರ್ಲಿಮೆಂಟಿಗೆ ಹೋದ. ದೊಡ್ಡವರು ದೊಡ್ಡ ಬುದ್ಧಿಯವರು ಅವರೆಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಸಣ್ಣ ಜಾತಿಯವರು ಸಣ್ಣ ಮಕ್ಕಳೆಲ್ಲ ಸ್ಮಶಾನಕ್ಕೆ ಹೋಗ್ತಾ ಇದ್ದಾರೆ. ಇದ್ಯಾವ ಧರ್ಮ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.